ಇವತ್ತಿನ ನಾವು ಒತ್ತು ಶಾವಿಗೆಯನ್ನು ಮಾಡೋದನ್ನು ನೋಡೋಣ. ಇದು ಸೌತ್ ಕೇಂದ್ರದಲ್ಲಿ ಬಹಳ ಫೇಮಸ್ಸು. ಇದು ನಾವು ದಿನನಿತ್ಯ ತಿನ್ನೋದಕ್ಕಿಂತ ವಿಭಿನ್ನವಾದಂತಹ ತಿಂಡಿ, ಹಾಗಾಗಿ ಮನೆ ಮಂದಿಗೆಲ್ಲ ಮಕ್ಕಳಿಗೆಲ್ಲ ಬಹಳ ವಿಶೇಷ ಅನಿಸುತ್ತೆ, ಬಹಳ ಇಷ್ಟ ಆಗುತ್ತೆ. ಇದಕ್ಕೆ ನಾನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ, ಅದರಿಂದಾಗಿ ಇದು ಬಹಳ ರುಚಿಯಾಗುತ್ತೆ. ಮತ್ತು ಸೌತ್ ಕೇಂದ್ರದಲ್ಲಿರೋ ಹಾಗೆ ದೊಡ್ಡ ಶಾವಿಗೆ ಮೆಷಿನ್ ಇಲ್ಲದೆ ಹೋದರೂ ಕೂಡ ಇದನ್ನ ಮಾಡ್ಬೋದು. ಖಾರ ಇಷ್ಟಪಡುವವರು ಈ ರೀತಿ ಒಗ್ಗರಣೆ ಹಾಕ್ಕೊಂಡು ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡು ಕೂಡ ತಿನ್ಬೋದು. ಉತ್ತಮವಾಗಿ ನಾವು ಕಾಯಿ ಹಾಲನ್ನು ಮಾಡಿಕೊಳ್ಳೋಣ. ಅದಕ್ಕೆ ಒಂದು ಕಪ್ನಷ್ಟು ತುರಿದ ಕಾಯನ್ನು ರುಬ್ಕೊಳ್ಳೋಣ. ನೋಡಿ, ರುಬ್ಕೊಂಡಿದ್ದೇವೆ. ಈಗ ಇದನ್ನು ಈ ರೀತಿಯಾಗಿ ಸೋಸ್ಕೊಳ್ಳೋಣ. ಈ ರೀತಿಯಾಗಿ ಚಮಚದಲ್ಲಿ ಒತ್ತಿದಾಗ ಇದರ ಹಾಲನ್ನು ತೆಗಿಬೋದು. ಈ ರೀತಿಯಾಗಿ ನಾವು ಕಾಯಿ ಹಾಲನ್ನು ತೆಗಿಬೋದು. ನೋಡಿ, ನಮ್ಮ ಕಾಯಿ ಹಾಲು ರೆಡಿಯಾಗಿದೆ. ಇದೇ ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್. ಇದರಿಂದಾಗಿ ನಮ್ಮ ಒತ್ತು ಶಾವಿಗೆ ಬಹಳ ರುಚಿಯಾಗುತ್ತೆ. ಈಗ ನಾವು ಒತ್ತು ಶಾವಿಗೆ ಮಾಡೋದನ್ನು ನೋಡೋಣ. ಇದಕ್ಕೆ ಒಂದು ಕಪ್ನಷ್ಟು ನೀರನ್ನು ಕುದಿಸ್ಕೊಳ್ಳಿ. ಇದಕ್ಕೆ ಒಂದು ಕಪ್ನಷ್ಟು ಕಾಯಿ ಹಾಲನ್ನು ಹಾಕಿ. ನೋಡಿ, ಇದು ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟ್. ಬರೀ ನೀರಲ್ಲಿ ಒತ್ತು ಶಾವಿಗೆ ಮಾಡೋದಕ್ಕಿಂತ ಈ ರೀತಿ ಕಾಯಿ ಹಾಲು ಹಾಕಿದಾಗ ಬಹಳ ರುಚಿಯಾಗುತ್ತೆ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ. ಉಪ್ಪು ಹಾಕಿದ್ದೀವಿ ಅಂದಮೇಲೆ ಒಮ್ಮೆ ಸರಿಯಾಗಿ ಕಲಸ್ಕೊಳ್ಳೋಣ, ಇಲ್ಲಾಂದರೆ ಅಲ್ಲಿ ಇಲ್ಲಿ ಉಪ್ಪು ಸಿಗುತ್ತೆ. ಈಗ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ಮೊದಲು ಒಂದು ಕಪ್ಪಿನಷ್ಟು ಮಾತ್ರ ಹಾಕಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿದ್ದೇವೆ. ನೋಡಿ, ಇದಿನ್ನೂ ನೀರು ನೀರಾಗಿದೆ, ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಇದಕ್ಕೆ. ಈಗ ಇನ್ನೂ ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸೋಣ. ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಇದೀಗ ಪರ್ಫೆಕ್ಟ್ ಆಗ್ತಾ ಇದೆ. ಕರೆಕ್ಟಾಗಿ ಒತ್ತುವ ಹದಕ್ಕೆ, ಇದು ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ. ನೋಡಿ, ಈ ರೀತಿ ಮಾಡಿಕೊಂಡಂತಹ ಹಿಟ್ಟನ್ನು ಈಗ ಒಂದು ಪ್ಲೇಟ್ ಮೇಲೆ ಹಾಕಿದ್ದೀವಿ. ಇದೊಂದು ಸ್ವಲ್ಪ ತಣದ ಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ಇದೊಂದು ಸ್ವಲ್ಪ ಈ ರೀತಿ ಒತ್ತಿ ನೆಡ್ಡಿಂಗ್ ಮಾಡಿ ಇದರ ಉಂಡೆ ಕಟ್ಕೊಳ್ಳೋಣ. ಪರ್ಫೆಕ್ಟಾಗಿ ನೆಡ್ಡಿಂಗ್ ಮಾಡಿದ್ದೀವಿ. ಇದನ್ನೀಗ ನಾವು 10 ನಿಮಿಷ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ ಬಟ್ಟಲಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಕುಕ್ಕರಿಗೆ ವಿಸಲ್ ಹಾಕದೆ 10 ನಿಮಿಷ ಬೇಯಿಸ್ಬೇಕು. ನೋಡಿ, ಇದೀಗ ಪರ್ಫೆಕ್ಟಾಗಿ ಬೆಂದಿದೆ, ಬಹಳ ಚೆನ್ನಾಗಾಗಿದೆ ಹಿಟ್ಟು. ಸೌತ್ ಕೇಂದ್ರದಲ್ಲಿರೋ ಥರ ದೊಡ್ಡ ಶಾವಿಗೆ ಮೇಕರ್ ಇಲ್ಲದೆ ಹೋದರೂ ನಾವು ಚಕ್ಲಿ ಮೇಕರಲ್ಲಿ ನಾವು ಮಾಡ್ಬೋದು. ಚಕ್ಲಿ ಮೇಕರ್ಗೆ ಶಾವಿಗೆ ಮಾಡುವಂತಹ ಬಿಲ್ಲೆಯನ್ನು ಹಾಕ್ಕೊಳ್ಳಿ. ಚಕ್ಲಿ ಮೇಕರ್ ಒಳಗಡೆ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳಿ. ಇದರಿಂದಾಗಿ ಹಿಟ್ಟು ಒಳಗೆಲ್ಲ ಹಿಡಿಯೋದಿಲ್ಲ, ಬಹಳ ಸುಲಭವಾಗಿ ಶಾವಿಗೆಯನ್ನು ಒತ್ತಬೋದು. ನೋಡಿ, ಈಗ ಮಾಡಿರುವಂತಹ ಹಿಟ್ಟು ಹಾಕಿ ನಾನು ಶಾವಿಗೆಯನ್ನು ಒತ್ತುತ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಾವು ಚಕ್ಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಈ ಶಾವಿಗೆಯನ್ನು ಒತ್ತಬೋದು. ಶಾವಿಗೆ ಒತ್ತುತ್ತಾ ಇದ್ದೀನಿ. ನೋಡು, ಎಷ್ಟು ಚೆಂದ ಬರ್ತಾ ಇದೆ, ಬಹಳ ರುಚಿಯಾಗಿದೆ. ಯಾಕಂದರೆ ಇದಕ್ಕೆ ನಾವು ಕಾಯಿ ಹಾಲನ್ನು ಕೂಡ ಹಾಕಿ ಮಾಡಿದ್ದೀವಿ. ಮನೆಯಲ್ಲೇ ಮಾಡ್ತೀನಿ ಶಾವಿಗೆ ಅಂದರೆ ಈ ರೀತಿ ಮಾಡ್ಕೊಳ್ಬೋದು. ಇದು ಬಹಳ ರುಚಿಯಾಗುತ್ತೆ. ಇದು ಸೌತ್ ಕೇಂದ್ರದ ಒಂದು ಸ್ಪೆಷಲ್ ತಿಂಡಿ. ಇದು ತಮಿಳುನಾಡಲ್ಲೂ ಕೂಡ ಇದೇ ರೀತಿಯಾಗಿ ಮಾಡ್ತಾರೆ. ಇದಕ್ಕೆ ಇಡಿಯಪ್ಪಂ ಅನ್ನುವಂತಹ ಒಂದು ಹೆಸರಿದೆ.
ನೋಡಿ ಎಷ್ಟು ಸೊಗಸಾಗಿ ಬಂದಿದೆ. ಈ ಇಡಿಯಪ್ಪಂ ಅಥವಾ ಒತ್ತು ಶಾವಿಗೆಯನ್ನು ನಾನು ಒಂದು ಹಲಸಿನ ಎಲೆ ಮೇಲೆ ಹಾಕಿದ್ದೀನಿ. ನೋಡಿ ಎಷ್ಟು ಸೂಪರಾಗಿದೆ. ನಮ್ಮ ಒತ್ತು ಶಾವಿಗೆ ಸಂಪೂರ್ಣವಾಗಿ ರೆಡಿಯಾಗಿದೆ. ಇದನ್ನು ಕಾಯಿ ಹಾಲು ಜೊತೆಗೆ, ಇಲ್ಲ ಮಾವಿನ ಹಣ್ಣಿನ ರಸಾಯನದ ಜೊತೆಗೆ, ಇಲ್ಲದೆ ಹೋದರೆ ಬಾಜಿ ಜೊತೆಗೆ ತಿನ್ಬೋದು. ಕಾಯಿ ಹಾಲು ಹೇಗೆ ಮಾಡೋದು, ಮಾವಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು, ಈ ಕಾಳು ಬಾಜಿಯನ್ನು ಹೇಗೆ ಮಾಡೋದು ಅನ್ನೋದಕ್ಕೆ ನನ್ನ ವಿಡಿಯೋ ಇದೆ, ಖಂಡಿತ ನೋಡಿ. ಈ ಒಂದು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಒತ್ತು ಶಾವಿಗೆ ಅಥವಾ ಇಡಿಯಪ್ಪಂ, ಇದು ಮನೆ ಮಂದಿಗೆಲ್ಲ, ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತೆ, ಖಂಡಿತ ಮಾಡಿ. ಖಾರ ಇಷ್ಟಪಡುವವರು ಈ ರೀತಿ ಒಗ್ಗರಣೆ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡಿಕೊಂಡು ಕೂಡ ತಿನ್ಬೋದು. ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದಕ್ಕೆ ನನ್ನ ವಿಡಿಯೋ ಇದೆ, ನೋಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.